ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಅಂತ ನನ್ನ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬಿ ಎಸ್ ಅಗ್ರಿಕಲ್ಚರ್ ನಾನು ಎರಡು ವರ್ಷ ಕಂಪ್ನಿನಲ್ಲಿ ಜಾಬ್ ಮಾಡಿದ ಮೇಲೆ ಶ್ರೀನಿವಾಸ ರಾಜು ಸರ್ ಪರಿಚಯ ಆದಮೇಲೆ ಈ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ನೀಡು ಇಲ್ಲಿದೆ ಕಂಪ್ನಿನಲ್ಲ ಅಂತ ಹೇಳಿದ ಮೇಲೆ ನಾವು ಇಂಟ್ರೆಸ್ಟೆಡಿಂದ ಈ ಸರ್ ಹತ್ರ ಸೇರಿದ ಮೇಲೆ ದಾಳಿಂಬ್ರೆ ಪ ಕ್ರಾಪನ್ನು ಎಕ್ಸ್ಪೋರ್ಟ್ ಮಾಡಬೇಕು ಫ್ರೂಟ್ನ ಅನ್ನೋ ಒಂದು ಸ್ಟ್ರಾಟಜಿ ಇಟ್ಕೊಂಡು ಪ್ಲ್ಯಾನ್ ಇಟ್ಕೊಂಡು ಗ್ಯಾಪ್ ಸರ್ಟಿಫಿಕೇಷನ್ ಮಾಡ್ತಾ ನಾವು ಒಂದು ಒಂದು ಸ್ಟ್ರಾಟಜಿ ಇಟ್ಕೊಂಡು ನಾವು ಎಕ್ಸ್ಪೋರ್ಟ್ ಮಾಡಬೇಕಂತ ಹೊರಟಿದ್ದೀವಿ ನಾವು ಕಂಟಿನ್ಯೂಯಸ್ ಆಗಲಿ ಡೈಲಿಯಾಗಿ ಒಂದು ಎಂಟರಿಂದ ಹತ್ತು ಫೀಲ್ಡು ನಾವು ವಿಸಿಟ್ ಮಾಡ್ತಾ ದ ರೈತರನ್ನ ಗಮನಿಸ್ತಾ ಆಮೇಲೆ ಕಲ್ಚರಲ್ ಪ್ರಾಕ್ಟೀಸಿಂದ ಇಟ್ಕೊಂಡು ಆಮೇಲೆ ಸ್ಪ್ರೇಯಿಂಗ್ ಪ್ರಾಕ್ಟೀಸಿಂದ ಹಿಡ್ಕೊಂಡು ಪ್ರತಿಯೊಂದು ಶೆಡ್ಯೂಲ್ನ ಅವ್ರಿಗೆ ಹೇಳ್ತಾ ಒಂದು ಒಳ್ಳೆಯ ಗೈಡೆನ್ಸ್ ಮಾಡ್ತಾ ನಮ್ಮ ಎಕ್ಸ್ಪೀರಿಯೆನ್ಸನ್ನ ಬೆಳೆಸ್ತಾ ಇದ್ ಬೆಳೆಸ್ತಾ ಇದ್ದೀವಿ ಆಮೇಲೆ ಸ್ಪ್ರೇಯಿಂಗ್ ಸ್ಪ್ರೇಯಿಂಗ್ ಶೆಡ್ಯೂಲನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿ ಆಮೇಲೆ ಡಿಸೀಸ್ ಐಡೆಂಟಿಫಿಕೇಷನ್ನು ಅವ್ರನ್ನ ನಮ್ಮ ರೈತರಿಗೆ ನಾವು ಹೇಳಿಕೊಟ್ಟು ಎವ್ರಿ ಟೈಮ್ ಯಾವಾಗ ಯಾ ಯಾವ ಥರದ ಸ್ಪೇರ್ ಸ್ಪ್ರೇ ಮಾಡಬೇಕು ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟಿಂದ ಹಿಡ್ಕೊಂಡು ಡ್ರಿಪ್ ಇರಿಗೇಷನ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ರೈತರಿಗೆ ನಾವು ಹೇಳ್ತಾ ಈಗ ನಮ್ಮ ಸ ಸದ್ಯ ನಮ್ಮಲ್ಲಿ ಐದು ಎಕರೆಯಿಂದ ಹಿಡ್ಕೊಂಡು ರೈತರು ಇನ್ನು ನೂರು ಎಕರೆ ಮಾಡೋ ರೈತರನ್ನು ನಾವು ಇಟ್ಕೊಂಡು ಎಲ್ಲರನ್ನೂ ಒಂದು ಗುಡ್ಸ್ತಾ ದಾಳಿಂಬ್ರಿಯನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡ್ತೀವಿ ಒಂದು ಐಡಿಯಾ ಇಟ್ಕೊಂಡು ಮಾಡ್ತಾಯಿದ್ವಿ